ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಬೀಟ್ ಯೂಟ್ಯೂಬ್ ಚಾನೆಲ್. ಪ್ರಕೃತಿ ಎಂಬುದು ಕುತೂಹಲದ ಕಣಜ. ಇಲ್ಲಿ ಹಲವು ವಿಚಿತ್ರ ಘಟನೆಗಳು ನಡೆಯುತ್ತಲೇ ಇರುತ್ತವೆ. ಕೆಲವೊಮ್ಮೆ ಪ್ರಕೃತಿಯಲ್ಲಿ ನಡೆಯುವ ವಿಚಿತ್ರಗಳು ಪ್ರಶ್ನೆಯಾಗಿಯೇ ಉಳಿಯುತ್ತವೆ. ಇದಕ್ಕೆ ಉತ್ತಮ ನಿದರ್ಶನವೂ ಇಲ್ಲಿದೆ ನೋಡಿ. ವಿಶಾಲ ಭೂಮಿಯ ನಡುವೆ ಬಿದ್ದ ಬೃಹತ್ ಹೊಂಡದಲ್ಲಿ ಬೆಂಕಿಯುಗುಳುತ್ತಿದೆ. ಇದು ಅಂತಿಂತ ಬೆಂಕಿಯಲ್ಲ, ಭಯಾನಕ ಬೆಂಕಿ. ಇದನ್ನು ಇದುವರೆಗೆ ಯಾರಿಂದಲೂ ತಡೆಯಲು ಸಾಧ್ಯವಾಗಿಲ್ಲ. ಹಾಗಂತ ಈ ಬೆಂಕಿ ಇಂದು ನಿನ್ನೆ ಇತಿಹಾಸದಲ್ಲ. ಈ ಬೆಂಕಿಯ ರಹಸ್ಯ ತಿಳಿಯಬೇಕಾದರೆ 45 ಹೆಚ್ಚು ವರ್ಷಗಳ ಹಿಂದಿಗೆ ಹೋಗಬೇಕು. ನಾವು ಭೂಮಿಯನ್ನು ಸ್ವರ್ಗಕ್ಕೆ ಹೋಲಿಸುತ್ತೇವೆ, ಆದರೆ ಈ ಜಾಗ ಮಾತ್ರ ಎಲ್ಲರ ಬಾಯಿಯಲ್ಲೂ ನರಕದ ಬಾಗಿಲು ಎಂದಲೇ ಕರೆಸಿಕೊಳ್ಳುತ್ತಿದೆ. ಇಂತಹ ವಿಚಿತ್ರ ಸ್ಥಳವಿರುವುದು ತುರ್ಕಮನಿಸ್ತಾನದ ದರ್ವೇಜ್ ಎಂಬಲ್ಲಿ. ಇದನ್ನು ಇಂಗ್ಲೀಷ್ನಲ್ಲಿ ಡೋರ್ ಟು ಹೆಲ್ ಮತ್ತು ಗೇಟ್ಸ್ ಆಫ್ ಹೆಲ್ ಎಂದಲೂ ಕರೆಯುತ್ತಾರೆ. ಅಸಲಿಗೆ ಈ ಬೆಂಕಿಗೆ ಕಾರಣ ಭೂಮಿಯೊಳಗಿನ ಮೀಥೇನ್ ಅನಿಲ. ಇಲ್ಲಿ 1971 ನಿರಂತರವಾಗಿ ಬೆಂಕಿ ಉರಿಯುತ್ತಲೇ ಇದೆ. ಸದ್ಯ ಈ ಸ್ಥಳ ತುರ್ಕಮೆನಿಸ್ತಾನದ ದೊಡ್ಡ ಟೂರಿಸ್ಟ್ ಸ್ಪಾಟ್ ಕೂಡ ಆಗಿದೆ. ಇಲ್ಲಿ ಹೀಗೆ ಬೆಂಕಿ ಉರಿಯುತ್ತಿರುವ ಹಿಂದಿನ ಕಾರಣವೂ ತುಂಬ ದೊಡ್ಡದಿದೆ. 60-70 ಸೋವಿಯತ್ನ ಇಂಜಿನಿಯರ್ಗಳಿಗೆ ತುರ್ಕಮಿಸ್ತಾನದ ದರ್ಬೇಜ್ ಎಂಬಲ್ಲಿ ತೈಲ ನಿಕ್ಷೇಪ ಇದೆ ಎಂಬ ಸಂಗತಿ ಗೊತ್ತಾಗುತ್ತದೆ. ಹೀಗಾಗಿ ಈ ಜಾಗದ ಬಗ್ಗೆ ಇನ್ನಷ್ಟು ಅಧ್ಯಯನ ನಡೆಸಲು ಸಜ್ಜಾದ ಇಂಜಿನಿಯರ್ಗಳ ತಂಡ ಇಲ್ಲಿ ಭೂಮಿ ಅಗಲು ಆರಂಭಿಸುತ್ತದೆ. ಈ ಉತ್ಖನದ ಕಾರ್ಯ ಆರಂಭವಾಗುವ ಸ್ವಲ್ಪ ದಿನದಲ್ಲೇ ಇಲ್ಲಿ ಬರೀ ತೈಲ ಮಾತ್ರವಲ್ಲ, ನೈಸರ್ಗಿಕ ಅನಿಲವೂ ಕೂಡ ಇದೆ ಎಂಬ ಅಂಶ ಗೊತ್ತಾಯಿತು. ಹೀಗಾಗಿ ಸ್ವಲ್ಪ ದಿನದ ಮಟ್ಟಿಗೆ ಅಗೆಯುವ ಕಾರ್ಯವನ್ನು ನಿಲ್ಲಿಸಲಾಗುತ್ತಿತ್ತು. ಅಷ್ಟರಲ್ಲಿ ಮತ್ತೊಂದು ಘಟನೆ ನಡೆಯಿತು. ಅನಿಲವಿದೆ ಎಂಬ ಕಾರಣಕ್ಕೆ ಅಗೆಯುವ ಕಾರ್ಯ ನಿಲ್ಲಿಸಿದ ಸ್ವಲ್ಪ ದಿನದಲ್ಲೇ ಅಲ್ಲೊಂದು ದುರ್ಘಟನೆ ನಡೆಯಿತು. ಅದೇನೆಂದರೆ, ಇಂಜಿನಿಯರ್ಗಳು ಭೂಮಿ ಅಗೆಯಲು ಆರಂಭಿಸಿದ ಜಾಗದಲ್ಲಿ ಭೂಮಿ ಬೃಹತ್ ಹೊಂಡದ ರೀತಿ ಕುಸಿದು ಬಿದ್ದಿತ್ತು. ಈ ಹೊಂಡದ ಸುತ್ತ ಸುಮಾರು 266 ವ್ಯಾಸ ಮತ್ತು 98 ಆಳ ಇದೆ ಎಂಬ ಘಟನೆ ಗೊತ್ತಾಗುತ್ತದೆ. ಭೂಮಿಯಿಂದ ಹೊರಸೂಸುತ್ತಿದ್ದ ಅನಿಲ ಪರಿಸರ ಮತ್ತು ಜನರಿಗೆ ಮಾರಕವಾಗಿತ್ತು. ಹೀಗಾಗಿ ಇಂಜಿನಿಯರ್ಗಳು ಚಿಂತೆಗೆ ಬಿದ್ದಿದ್ದರು. ಹೇಗಾದರೂ ಮಾಡಿ ಈ ಅನಿಲವನ್ನು ತಡೆಯಲೇಬೇಕೆಂದು ಹಲವು ಚರ್ಚೆಗಳು, ಹಲವು ಅಧ್ಯಯನಗಳು ಮಾಡಿದರು. ಬಳಿಕ ಈ ಅನಿಲಕ್ಕೆ ಬೆಂಕಿ ಹಚ್ಚುವ ನಿರ್ಧಾರಕ್ಕೆ ಬಂದರು. ಇದಕ್ಕೆ ಉನ್ನತ ಮಟ್ಟದ ಸಮ್ಮತಿಯನ್ನು ಪಡೆದರು, ಬೆಂಕಿಯನ್ನು ಹಚ್ಚಿಯೇ ಬಿಟ್ಟರು. ಆದರೆ ಇಂಜಿನಿಯರ್ಗಳು ಹೀಗೆ ಮಾಡಿದ್ದರಿಂದ ಸಮಸ್ಯೆ ಕಡಿಮೆಯಾಗಲಿಲ್ಲ, ಬದಲಾಗಿ ಅನಿಲದ ಜೊತೆ ಬೆಂಕಿಯೂ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿತು. ಯಾಕೆಂದರೆ ಇಲ್ಲಿ 1-2 ಮುಗಿಯುವಷ್ಟು ಅನಿಲ ಇರಲಿಲ್ಲ. ಇದು ಜಗತ್ತಿನಲ್ಲೇ ಅತಿದೊಡ್ಡ ಪ್ರಮಾಣದ ನೈಸರ್ಗಿಕ ಅನಿಲವನ್ನು ಹೊಂದಿದ್ದ ಜಾಗವಾಗಿತ್ತು. ಇದಾದ ಬಳಿಕ ತಿಂಗಳುಗಳು, ವರ್ಷಗಳು, ದಶಕಗಳು ಉರುಳಿದರೂ 45 ಕಳೆದರೂ ಬೆಂಕಿ ಉರಿಯುವುದೇ ನಿಂತಿಲ್ಲ. ಹಗಲಿನಲ್ಲಿ ಈ ಜಾಗ ಸಾಮಾನ್ಯ ಹೊಂಡದಂತೆ ಕಂಡರೆ ರಾತ್ರಿ ಹೊತ್ತು ಇದರ ನಿಜ ಸೌಂದರ್ಯ ಕಾಣಸಿಗುತ್ತದೆ. ಉರಿಯುವ ಬೆಂಕಿ ಅಲ್ಲೊಂದು ಬಂಗಾರವನ್ನೇ ಮೆತ್ತಿಕೊಂಡ ವಾತಾವರಣವನ್ನು ಸೃಷ್ಟಿಸುತ್ತದೆ. ಹೀಗಾಗಿ ಈ ಬೆಂಕಿ ಹೊಂಡ ಈಗ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಬಹಳಷ್ಟು ಪ್ರವಾಸಿಗರು ಇಲ್ಲಿಗೆ ಭೇಟಿ ಕೊಡುತ್ತಿದ್ದಾರೆ. ಆದರೆ ಇಲ್ಲಿಯ ಜನ ಮಾತ್ರ ಯಾವಾಗ ಈ ಬೆಂಕಿ ಉರಿಯುವುದು ನಿಲ್ಲುತ್ತದೆಯಪ್ಪ ಎಂದು ಯೋಚಿಸುತ್ತಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಧನ್ಯವಾದಗಳು.